ಎಲ್ಲ ಕಡೆ ಸ್ಟ್ರೈಟೇನೋ. ಎಷ್ಟು ಕಿಲೋಮೀಟರ್ ಇಂದ? ಇನ್ನೂ 12 ಆಯ್ತಾ? 12 ಕಿಲೋಮೀಟರ್ ಸಿಟಿ ಒಳಗಡೆ 10 ನಿಮಿಷ. ಇಲ್ಲ ಅದೇ ಎಷ್ಟು ತಪ್ಪು. ಮಣ್ಣು ನೋಡಿ ಯಾವ ಕಲರ್ ಐತಿ ಅಲ್ಲಿ? ಪೇಂಟ್ ಕೊಡೋದು ಸುಟ್ಟೋಗಿರೋ ಇಟ್ಟಿಗೆ ಥರ. ಡಿಪಾರ್ಟ್ಮೆಂಟ್ ಅದೇನದೇ ಗೊತ್ತಿರಲ್ಲ ನಂಗೆ. ಶ್ರೀಕಂಠ ಯಾವುದು? ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್. ಏನಂಗಂದ್ರೆ ಕೇಟ ಸರ್ಚ್ ಮಾಡು. ಏ ಆರ್ಕಿಯಾಲಜಿಕಲ್ ಅಂತ ಹಾಕು. ಏನದು? ಯಾವ ಡಿಪಾರ್ಟ್ಮೆಂಟ್ ನೋಡೋದು? ನೋಡು ಕೆಲ್ಸಕ್ಕೆ ಸೇರ್ಕೊಳಕ್ಕೆ ಎಷ್ಟೊಂದು ಡಿಪಾರ್ಟ್ಮೆಂಟ್ಗಳವೆ. ನಮಗ್ ಗೊತ್ತಿರೋದು ಯಾವ್ಯಾವ ಗೊತ್ತಾ? ಈ ಕಣ್ಣಿಗೆ ಪೊಲೀಸು, ಈ ಡಾಕ್ಟ್ರು, ಇಲ್ಲೇನು ಇಂಜಿನಿಯರ್ಗಳು, ಇವೆಲ್ಲ ಕಣ್ಣಿಗೆ ಬಿಳ್ತವೆ ಅವು ಮಾತ್ರ. ಅದಕ್ಕೆ ನಾವೇನ್ ಅಪ್ಲೈ ಮಾಡ್ಬೇಕು? ಹೌದು, ಅದಕ್ಕೆ ನಾವೇನ್ ಮಾಡ್ಬೇಕು ಗೊತ್ತಾ? ಮೂಲ ಹೋಗಬೇಕು. ಅವು ಬಿಟ್ಟು ಬೇರೆ ಯಾವ್ಯಾವ ಇದಾವೆ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಅಪ್ಲೈ ಮಾಡ್ಬೇಕು. ಕೆಲಸಗಳು ಸಿಗ್ತಾವ ಅವಾಗ. ಅವೆಲ್ಲ ಯಾರಿಗೆ ಸಿಗ್ತಾವ ಗೊತ್ತಾ? ಈಗ ಇವನು ಕೆಲ್ಸದಲ್ಲ ಅವನೇ, ಅವ್ರ ರಿಲೇಷನ್ ಯಾರಿಗಾರ ಒಬ್ಬಂಗೆ ಹೇಳಿರ್ತಾನೆ ಅಪ್ಲೈ ಮಾಡೋರ ಕಾಲ್ ಮಾಡೋರು ಯಾಕು ಅಂತ. ಕರೆಕ್ಟಾ? ಅಂತರ್ಗ 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 ಇದಾಯ್ತದ ಅಷ್ಟೇ. ಯಾಕೆಂದ್ರೆ ಬೇರೆಯವ್ರಿಗೆ ಗೊತ್ತೇ ಆಗೋದಿಲ್ವ ಇಂಥ ಡಿಪಾರ್ಟ್ಮೆಂಟ್ ಅವೇ ಅಂತ. ಈ ತರ ಬನಾನ ಬಿಡ್ಬೇಕು ಅಂದ್ರೆ ಇಷ್ಟ ಅಗಲ ಏನ್ ಮಾಡ್ಬೇಕು ಸರ್? ಎಷ್ಟು ಎಷ್ಟು ವರ್ಷ ಬೇಕು ಅದು? ಇದು ಈ ತರ ಬಿಡ್ಬೇಕು ಅಂದ್ರೆ ಎಷ್ಟು ಉದ್ದ ಬರ್ಬೇಕು ಅಂದ್ರೆ ಬಾಳೆ ಆರು ತಿಂಗಳಲ್ಲಿ ಅಷ್ಟು ಉದ್ದ ಬೆಳೀತದ? ಹಂಗಾರ ನಮ್ಮ ಗೃಹ ಪ್ರವೇಶದೊಳಗಡೆ ಸುಮಾರಾಗಿ ಒಂದು ರೇಂಜ್ ಬಂದಿರ್ತದ ಅದು. ಇತಿಹಾಸ ಪುರಾತತ್ವ. ಕರೆಕ್ಟ್. ಪುರಾತತ್ವ ಇಲಾಖೆ ಅಲ್ಲಿ ಹಾಕಿದ್ರು ಗೊತ್ತಾ? ಪುರಾತತ್ವ ಇಲಾಖೆ ಹಾಕಿದ್ರು. ಅದ್ರ ಬಗ್ಗೆ ಡೇಟಾ ಅನಲೈಸ್ ಮಾಡ್ತಾರಲ್ಲ, ಅದ್ರದ್ಕೆ ಅದಕ್ಕೋಸ್ಕರ ಇರೋದು ಆ ಟೀಮ್. ಈಗ ಅದ್ರ ಬಗ್ಗೆ ಡೀಟೇಲ್ಸ್ ಯಾವನ್ ಕೊಡ್ತಾನೆ ಮತ್ತೆ ನಮ್ಗೆ? ಅವ್ರೇ ಕೊಡ್ಬೇಕು. ಬಂದವ್ರಿಗೆಲ್ಲ ಹೇಳ್ಕೊ ನಿಂತ್ಕೊತಾರ ಅವರು? ಇವಾಗ ಮೇಲ್ಕೋಟೆ ಹೋದ್ರೆ ಪ್ಯಾಲೇಸ್ ಹೋದ್ರೆ ಹೇಳೋದು. ಪ್ಯಾಲೇಸ್ ಮೇಂಟೆನೆನ್ಸ್ ಹೆಂಗಿದ್ದದು? ಇಲ್ಲಿ ಮೇಂಟೆನೆನ್ಸ್ ನೋಡಿದಾಗ ವಿಡಿಯೋ ಮಾಡ್ಬೇಕಾಗಿತ್ತು ನಿಮ್ ಕನಪ. ಇವತ್ತು ಮಿಸ್ ಆಯ್ತಲ್ಲ, ಏನ್ ಮಾಡೋದು ಅಲ್ವಾ ಮಚ್ಚ? ಮಂಡ್ಯಕ್ಕೆ ಹೋಗಿ ಕುತ್ಬಿಡು ಅಂತ ಹೇಳ್ತಿರೋದ ನೀನು? ನೋಡು ಮನೆ ಮುಂದೆ ಹೆಂಗ್ ಬೆಳೆಸ್ಕೊಂಡವ್ರೆ ಇವ್ರು? ಯಾಕ ಇಲ್ಲೇನ್ ಬಂಡೆ ಆಯ್ತಾ? ಬಂಡೆ ಏನು ಇಲ್ಲಪ್ಪ ಇಲ್ಲಿ. ಯಾರು ಬಂಡೆ ಭೂಮಿಯಲ್ಲಿ ಅಷ್ಟೇ ಗಟ್ಟಿನೂ ಇರ್ತದೆ, ಕಲ್ಲು ಮಾಡ್ತಾರೆ ಮತ್ತೆ ಭೂಮಿ ಕುಯ್ದು ಕಲ್ಲು ಮಾಡ್ತಾರೆ ಇಲ್ಲಿ ಮನೆ ಕಟ್ಟಕ್ಕೆ. ಹೊಡೆದೇ ಮಚ್ಚ ಯಾರು ನೀವು ತಿರ್ಗಲೇ ಇಲ್ಲ. ನಾವು ಊಟ ಎಲ್ಲರು ಸಿಕ್ಕಿದ್ರೆ ಹಾಕ್ರಪ್ಪ ಇವನ್ನೆಲ್ಲಾರ ಅಂತೋ. ಹಿಂದೆ ಆಯ್ತಲ್ಲ ಸೂರ್ಯ ಹೋಟೆಲ್ ಅಂತೆ. ನಮ್ಮ ಮನೆ ಮುಂದೆ ಈ ಥರ ಬರ್ತದೆ ಮಚ್ಚ ಫ್ರಂಟು. ಇದು ಮಧ್ಯದಲ್ಲಿ ಡಿಸೈನ್ ಬರ್ತದೆ, ಇದೇ ಥರ ಬಾಕ್ಸ್ ಬರ್ತವೆ ಕಬ್ಬದವು. ನಾವು ಆಲ್ರೆಡಿ ಇದಕ್ಕೆ ಬಂದ್ಬಿಟ್ಟಿದ್ವಿ, ಚಿಕ್ಕಮಂಗ್ಳೂರಿಗೆ ಬಂದ್ಬಿಟ್ಟಿದ್ವಿ ಆಲ್ಮೋಸ್ಟು. ಚಿಕ್ಕಮಂಗ್ಳೂರು ಇದು ಯಾವುದೋ ಹತ್ತತ್ರ. ಸ್ಟ್ರೈಟಾ ರೈಟಾ? ಸ್ಕೂಟರ್ ಬಂದಿರ್ತಾರಲ್ವಾ? ಅಲ್ಲ ನೋಡಿ ಎಷ್ಟೆಷ್ಟು ಅಡಿಗೆ ಹಾಕೋರೆ ನೋಡ್ದೆ ಮಚ್ಚ. ಅದಕ್ಕೆ 5-5 ಅಡಿಗೂ ಹಾಕ್ಬೋದಂತೆ. ಯಾವ ತಾತ್ರ ಏನ್ ಕಾಲದಲ್ಲಿ ಹಾಕಿರೋ? ಯಾಕಂದ್ರೆ 5-5 ಅಡಿಗೆ ಹಾಕಿದ್ರೆ ಅಲ್ಲೇ ಹೇಳಿದ್ವಿ, ಅಲ್ಲೇ ಪಕ್ಕ ಪಕ್ಕ ಇಡ್ಕೊಂಡು ಏನ ಶುದ್ಧ ಬೆಳಿತವೆ. ಅಡಿಕೆ ಹಾಕ್ಬೋದು, ಅಗ್ಲು ಬೆಳೆಯಲ್ವಲ್ಲ. ಎಲ್ಲೋ ಇನ್ನ 8 ಕಿಲೋಮೀಟರ್ ಆಯ್ತಾ?
ಕಿವಿ ಬಂದ ಅನ್ಸ್ತದೆ, ಎರಡೆರಡು ಸಲ ಕೇಳಿದ್ರು ಸುಮ್ಮನಿರ್ತೀರಿ. ಇನ್ನೇ 8 ಕಿಲೋಮೀಟರ್ ಆಯ್ತಾ ಅಂದೆ ಕ್ರಿಕೆಟ ಏನಂದೆ ನೀನು ಕೊಟ್ರ ಒಂದೇ ಇತ್ರ ಎಷ್ಟೆಷ್ಟು ದಸಿ ಊಟ ನೋಡು, 4-3 ದಸಿ ಹೆಂಗ ಬಂದಿದ್ದಾವೆ. ಅಡಿಕೆ ಮರ ಇವು ಇವು ಈ ತರ ಬರಲ್ಲ, ನೀನ್ ಹಾಕಿರೋ. ಹಾ ಅಲ್ಲ ಇವನು ಇವತ್ತರ ಕತೆ ಮುಗೀತು ಅಂತ ನೀರು ಏನ್ ಸಕರ ಹೋಗಿರ್ತದ ಮುಂದೆ ನೋಡು ಹೆಂಗ ಲೆಫ್ಟ್ ರೈಟ್ ಅಂತೂರು ಗ್ರಾಮ. ನಾವ್ ಬರುವಾಗ್ಲೂ ಹಿಂಗೆ ಬರ್ಬೇಕಾ? ಈ ಕಡೆ ಅದೊಂದು ಇದು ಹಿಂಗ ಹೋಗಿ ಹಂಗೆಲ್ಲ ಬೇರೆ ದಾರಿ ವಾಪಸ್ ಬರ್ಬೇಕು. ನಂದ ಶಸ್ತೂರ ಸೆಂಟ್ರಲ್ ಒಂದ್ ಈ ಕಡೆ ಕೈತೆ ಹೋದ್ರೆ ಹಂಗ ಹೋಗ್ಬೋದು. ಹಾಸನ್ ಊಟಕ್ಕೆ ಹೋಯ್ತೀವಿ ಬರ ಗಿಡ, ಊಟಕ್ಕೆ ಹಾಕ್ತಾ ಚಾರ್ಜ್ ಹಾಕ್ಬಿಡೋಣ. ಅಲ್ಲಿ ಫೋನು ಚಾರ್ಜರ್ ಕೊಟ್ಬಿಡು ನಿಮ್ಗೆ ಐಫೋನ್ ಅಲ್ವಾ, ನೋಡ್ಬಿಟ್ಟೆಲ್ಲ ಹಾಕುತ್ತ ಅಂತ ಹಾಕೋಣ. 10 ನಿಮಿಷ ಚಾರ್ಜ್ ಹಾಕೋಣ. ಊಟ ಸಿಗುತ್ತೆ ಡೌಟ್ ಉಂಟಿಯ ನಾವು ಹಾಕಿರೋದು ಈ ತರ ಆಗ್ಬೋದು ಶಿವ ಇಲ್ಲ ಆಯ್ತಲ್ಲ ಈ ತರ ಆಗ್ಬೋದೇನೋ ಅದು ಅಲ್ವಾ ಮಿಚ್ಚ ಪಕ್ಕ ಈ ತರ ಆಯ್ತದ ಅದು ಅವೆಲ್ಲ ಬಂದು ಅವನ್ನ ಆಟಿ ಆ ಕಡೆ ತೋರಿಸ್ತಾವು. ಅವೆಲ್ಲ ವರ್ಷಾನ್ಗಟ್ಲೆ ಬೆಳಿಬೇಕು, ಬೆಳೆದ್ರೆ ಅಲ್ಲೆಲ್ಲ ಬೆಳೆದವಲ್ಲ ಅಲ್ಲಿ ಎಷ್ಟು ಬೆಳೆದವಲ್ಲ. ನೀನು ಅವ ಸ್ಟ್ರೈಟ್ ಹೋಗಲ್ಲ ಸ್ಟ್ರೈಟಾ ಪಕ್ಕನಾ ಟಿಂಗ್ ಟಾಂಗ್ ಟಿಂಗ್ ಟಾಂಗ್. ಏನು ಬಾಳೆ ಸಸಿ ಇಲ್ಲೆಲ್ಲ ಹುಟ್ಟವಪ್ಪ, ಯಾರಿಗೆ ಮನೆ ಕಿತ್ಕೊ ಹೋಗೋರ ಗೊತ್ತಿಲ್ವಲ್ಲ. ಇಲ್ಲಿ ಎತ್ತಿನ ಭುಜ 23 ಕಿಲೋಮೀಟರ್ ಎತ್ತಿನ ಭುಜ ಅಂದ್ರೆ ಯಾವ್ದು ಬಾವರೂರ ಹತ್ರ ಇರೋದು ಹಿಂಗ ಅನ್ಸು ಹೋಗೋದ ಅಲ್ಲಿಗೆ. ಓ ಭಯ ಇವಾಗ ಇಲ್ಲಿ ಎಲ್ಲ ಹೋಯ್ತಾವ ಹೋಯ್ತಾ ಮೋಸ್ಟ್ಲಿ ಹತ್ರ ನೆಕ್ಸ್ಟ್ ಡೇ ಅನ್ನಿಸ್ತದೆ ಬಾವೂರು ಸಿಗೋದು. ಮಣ್ಣೆ ಕೂದಿ ಕಲ್ ಮಾಡ್ತಾರೆ ಇಲ್ಲ ಹತ್ತದೆ ಇಲ್ಲ ಹತ್ತದೆ ಅಲ್ಲಿ ಸಾಕ ಸ್ಲೋ ಆಗೋಯ್ತಲ್ಲ ಅದಕ್ಕೆ ಹತ್ತಲಿಲ್ಲ. ನಿಲ್ಲಿಸ್ಬಿಟ್ಟು 3 ನಗೆರ್ಗೆ ಹಾಕಿದ್ರೆ ಎಲ್ಲ ಹತ್ತದ ಹೇಳು ಗಾಡಿ ನಾನು ನಿಲ್ಸೇ.